ಅರುಣ್ ಕುಮಾರ್ ಗೊತ್ತಿಲ್ಲ ಎಲ್ಲಿ ಹೋಗಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಿದ್ರೆ ಗೊತ್ತಿಲ್ಲ, ಸಿಕ್ತಿದ್ರೆ ಅರುಣ್ ಕುಮಾರ್ ಗೊತ್ತಿಲ್ಲ ಇರ್ತೀವಿ. ಇವತ್ತು ಪಕ್ಷ ತರ ಅಭ್ಯರ್ಥಿಯಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ಲೇ ಮುಗಿಸ್ಬೇಕಂತ ಅರುಣನ್ನ ಅಲ್ಲಿ ಅವರಲ್ಲಿ ಒಂದು ಆಲ್ಟೋ ಗಾಡಿ ಇತ್ತು, ಕಪ್ಪು ಆಲ್ಟೋ ಗಾಡಿ, ಅವರನ್ನು ಸಿಕ್ಕಿದ್ರೆ ಎನ್ಕೌಂಟರ್ ಮಾಡ್ಬೇಕಂತ ರೀತಿಯಲ್ಲಿ ಆಗ ಆ ಮೂಮೆಂಟಿನಲ್ಲಿ ಆಗಿದೆ. ಯಾವ ರೀತಿ ಎಸ್ಕೇಪ್ ಆಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದೆ. ರಾಜತಂತ್ರಿಯವರು ನಾವೆಲ್ಲ ಸಂಘಟನೆಯ ಸಂಘಟಕರೆಲ್ಲ ಅವರೊಟ್ಟಿಗೆ ಹೋಗಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರೇಯರ್ ಮಾಡಿ ಒಂದು ತೆಂಗಿನ ಮೂರು ಸುತ್ತು ಬಂದು ತೆಂಗಿನ ಕಾಯಿ ಅಂತ ಹೇಳಿದ್ದಾರೆ. ಎಂತಿದ್ದಕ್ಕೆ ಯಾರು ಅಡ್ಡಿಯನ್ನು ಹೊಂದಿದ್ದಾರ, ಇದು ಕಾರ್ಯಕ್ರಮ ಭಂಗ ಆಗ್ಬೇಕಂತ ಹೇಳಿ ಯಾರು ನೆನೆಸಿದ್ದಾರ ಅವರಿಗೆ ಆ ಶನಿದೇವರಿಗೆ ಕೊಡಬೇಕು, ಆ ಮಾಲಿಂಗೇಶ್ವರನೇ ಅವರಿಗೆ ಅದರದ್ದು ಇದರ ಫಲ ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಏಳುವರೆ ಶನಿ ಅಂತ ಹೇಳ್ತಾರೆ, ಏಳುವರೆ ವರ್ಷ ಆಗಿದೆ ಅದು ಮುಗಿಯುವಾಗ. ರೀತಿ ಅದು ಎಂತ ಗೊತ್ತುಂಟ, ಒಂದು ಜಲಿಯನ್ ಬಾಲ ಹತ್ಯಾ ಅಂಕಾಂಡ ಅಂತೇಳಿ ಅರುಣ್ ಸಿ ಕುಮಾರ್ ಪುತ್ತಿಲಾಗ್ಲ ಗುರಂದ ನಂಚಿನ ಹೊಟ್ಟು ಮುಂಡ ಅಂತ ಹೇಳಿದೆ. ನಾನು ಸತ್ಯ ಹೇಳೋದಾದ್ರೆ ಪುತ್ತೂರಿನಲ್ಲಿ ಯಾವ ಪಾರ್ಟಿ ಕೂಡ ಬರಬಾರ್ದು. ಒಂದು ಪಕ್ಷೇತರವಾಗಿ ನಿಂತು ಒಂದು ಹಿಂದೂ ಸಮಾಜಕ್ಕೆ ಕೊಡುಗೆಯಾಗಿ ನಿಂತ ಎಲ್ಲ ಇಡೀ ಪುತ್ತೂರಿನ ಜನತೆಯಲ್ಲಿ ನಾನು ಕೂಡ ಗೆಲ್ತಾ ಇದ್ದೇನೆ. ಇಡೀ ಪುತ್ತೂರಿನ ಜನತೆ, ಪ್ರತಿ ಒಂದು ಹಿಂದೂ ಅಂತ ಇರುವ ಮನೆ ಪ್ರತಿಯೊಬ್ರು ಅರುಣ್ ಕುಮಾರ್ ಪುತ್ತೂರಿಗೆ ಒಟ್ಟುಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡಿದ್ವಿ. ಎಲ್ಲ ಸುತ್ತೂರಿನಿಂದ ಅದು ನಮ್ಗೆ ಹೇಳಲಿಕ್ಕೆ ಒಂದು ತರ ನೋವಾಗ್ತದೆ. ಎಲ್ಲ ಸುತ್ತಮುತ್ತ ಎಲ್ಲ ಪೊಲೀಸ್ ವ್ಯಾನೇ ಬಂದು ನಿಂತಿದೆ. ಮೆರಕುಮಾರ್ ಪುತ್ತೂರ ಈ ಸಂಘಟನೆ ಒಂದು ಪ್ರಾಧಾಕಾರವಾಗಿ ಬೆಳೀತದೆ ಅಂತ ಹೇಳುವಂತ ಒಂದೇ ಒಂದು ಉದ್ದೇಶ. ಕೈಯಿಂದ ಅದೇ ಅಂಗಳಕ್ಕೆ ಕೈಯಿಂದ ನೀವು ಮಣ್ಣು ತಿಂದು ಹೋಗಿ ಅಂತ ಹೇಳುವಂತ ಶಾಪವನ್ನು ಕೂಡ ಹಾಕಿದ್ದಾರೆ. ಭಜನೆ ಮಾಡುವವರ ಮೇಲೆ ಲಾಠಿಚಾರ್ಜ್ ದೇವ ಅಂತ ಅನ್ನದ ಪಾತ್ರೆಯನ್ನು ಕೂಡ ಒಂದು ಎಲ್ಲ ಅಲ್ಲಲಗಲ್ಲ ಮಾಡಿದ್ದಾರೆ. ಅಂದ್ರೆ ಅದನ್ನೇನ ಒಂಥರ ಕಾಲಿನಿಂದ ಎಂತದೆ ಅದು ಯಾರಿಗೂ ಒಂದು ಹೇಳಲಿಕ್ಕೆ ಬೇಸರ ಆಗ್ತದೆ. ಇದು ನಾನು ಯಾವುದೇ ಒಂದು ದೂರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹೆಸರನ್ನು ಇಟ್ಟುಕೊಂಡು ಒಂದು ನೈಜ ಹಿಂದುತ್ವದ ಆಧಾರವನ್ನು ಇಟ್ಟುಕೊಂಡು ಯಾವುದೇ ಒಂದು ರಾಜಕೀಯದ ಲಾಭವನ್ನು ಪಡಿಬೇಕು, ಅದರಲ್ಲಿ ಒಂದು ಒಂದು ಲೀಡರ್ಶಿಪ್ ಅನ್ನು ಪಡಿಬೇಕು ಅನ್ನತಕ್ಕಂಥ ಒಂದು ಇರಾದೆಯನ್ನು ಇಟ್ಟುಕೊಂಡು ಶ್ರೀರಾಮ ಸೇನೆ ಅನ್ನತಕ್ಕಂಥ ಒಂದು ಸಂಘಟನೆಯನ್ನು ಮಾಡಲಿಲ್ಲ. ನಾವು ಟೋಟಲಿ ಒಂದು ಹಿಂದೂ ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಹಿಂದೂಗಳಿಗೆ ಯಾವುದಾದ್ರೂ ಕಷ್ಟ ಬಂದರೆ ಅವರ ನೋವುಗಳಿಗೆ ಸ್ಪಂದನೆಯನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಏಕಮೇವ ದೃಷ್ಟಿಯನ್ನು ಇಟ್ಟುಕೊಂಡು ಶ್ರೀರಾಮ ಸೇನೆ ಅನ್ನತಕ್ಕಂಥ ಒಂದು ಹಿಂದೂ ನೈಜ ಹಿಂದುತ್ವದ ಒಂದು ಸಂಘಟನೆಯನ್ನು ನಾವು ಕಟ್ಟಿಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ. ಅದು ಪ್ರಥಮ ಬಾರಿಗೆ ನಾವು ಸಂಘಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಜನ ಇದ್ರೂ ಕೂಡ ಅದು ಬೃಹದಾಕಾರವಾಗಿ ಬೆಳೆದುಕೊಂಡು ಬಂತು. ನಮ್ಮ ಸಂಘಟನೆ ತುಂಬ ಒಂದು ಖುಷಿಯನ್ನು ತರುವಂಥ ಒಂದು ಸಂಘಟನೆ ಆಗಿ ಬೆಳೆಯಿತು. ನಾವು ಎಷ್ಟೋ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಅದರ ಮುಖಾಂತರ. ಏನು ಹಿಂದೂ ಧರ್ಮದಿಂದ ಹೊರಕ್ಕೆ ಹೋಗಿರತಕ್ಕಂಥ ಏನು ಮುಸ್ಲಿಮರು ಇರ್ಬೋದು, ಇಲ್ಲದಿದ್ದರೂ ಕ್ರಿಶ್ಚಾನಿಟಿಯವರು ಇರ್ಬೋದು, ಹಿಂದೂಗಳನ್ನು ಕನ್ವರ್ಟ್ ಮಾಡಿದವರ ಮನೆ ಮನೆಗೆ ಕೂಡ ಭೇಟಿ ಮಾಡಿ ಅವರನ್ನು ಹಿಂದೂ ಸಮಾಜಕ್ಕೆ ಪುನಃ ಸೇರಿಸಬೇಕು ಅನ್ನತಕ್ಕಂಥ ಯಾವುದೇ ಒಂದು ಸ್ವಾರ್ಥ ಭಾವನೆಯನ್ನು ಇಟ್ಟುಕೊಳ್ಳದೆ ಒಂದು ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಸಂಘಟಿತವಾಗಿ ಮುಂದೆ ಬರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಿಕೊಂಡು ಬಂದಿದ್ದೇವೆ ನಾವು ಸಂಘಟನೆ. ಯಾವುದೇ ರೀತಿಯ ರಾಜಕೀಯ ದುರುದ್ದೇಶ ನಮ್ಮಲ್ಲಿ ಇರಲಿಲ್ಲ. ಅದೇ ರೀತಿ ಈ ರೀತಿ ಬೆಳೀತಾ ಹಿಂದೂ ಶ್ರೀರಾಮ ಸೇನೆ ಒಂದು ಒಳ್ಳೆ ಸಂಘಟನೆಯಾಗಿ ಬೆಳೆಯಿತು. ಅತ್ಯಂತ ಬಲಾಢ್ಯವಂತ ಒಂದು ಸಂಘಟನೆಯಾಗಿ ಪುತ್ತೂರಿನಲ್ಲಿ ಅದು ಮುಂದುವರಿಯಿತು. ಅದೇ ರೀತಿ ಅದರಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ನಾವು ಅದರಲ್ಲಿ ಕೆಲವು ಪ್ರಣಾಳಿಕೆ ಈಗ ನನಗೆ ನೆನಪು ಬರ್ತಾ ಇಲ್ಲ, ಹಲವಾರು ಪ್ರಣಾಳಿಕೆಯನ್ನು ಕೂಡ ನಾವು ಅದರಲ್ಲಿ ಮಾಡಿದ್ದೇವೆ. ಇಂತೆಂಥ ಹಿಂದೂಗಳಿಗೆ ಇಂತೆಂಥ ಯೋಜನೆಯನ್ನು ಅದರ ಮುಖಾಂತರ ತರಬೇಕು ಅನ್ನತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಹಿಂದೂ ಸಂಘಟನೆಯನ್ನು ಮಾಡಿದ್ದೇವೆ. ಆದರೆ ಏನಾಯಿತು ಗೊತ್ತುಂಟ, ಈ ಸಂಘಟನೆಯನ್ನು ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ಅದು ಭಾರಿ ಹೆಸರನ್ನು ಗಳಿಸ್ತದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಅದನ್ನು ಒಂದು ರೀತಿಯ ಹಿಂದುತ್ವವನ್ನು ಪ್ರಚಾರ ಮಾಡಿಕೊಂಡು ಓಟನ್ನು ಗಿಟ್ಟಿಸುವಂಥ ವ್ಯಕ್ತಿಗಳೇ ಅದಕ್ಕೆ ವಿರೋಧ ಮಾಡುವಂಥ ವಾತಾವರಣ ಪುತ್ತೂರಿನಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಅದು ಭಾರಿ ನೋವುಂಟು ನನಗೆ. ಅಂದರೆ ನಾನನ್ನು ಕೂಡ ಈಗ ಬೇರೆ ಬೇರೆ ದೃಷ್ಟಿಯಿಂದ ಜನ ನೋಡ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಶ್ರೀರಾಮ ಸೇನೆಯಿಂದ ನೋವಾಗಿ ನಾನು ಸೈಲೆಂಟ್ ಆಗಿರುವ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ರೀತಿಯ ಕರೆಗಳು ಕೂಡ ಬಂದಿದೆ. ಅದು ಆಗ ನನ್ನಲ್ಲಿ ಮೊಬೈಲ್ ಕರೆ ದೂರವಾಣಿ ಕರೆ ಇರಲಿಲ್ಲ. ಏನಂತ ಗೊತ್ತುಂಟ ನಿಮ್ಮಲ್ಲಿ, ಆ ಒಂದು ನೋವನ್ನು ನಾನೇ ಹೇಳಬೇಕು. ನನಗೆ ಆದಂಥ ಒಂದು ನಾನು ನೋವನ್ನು ನಾನೇ ಹೇಳಬೇಕು. ಯಾಕೆ ಗೊತ್ತುಂಟ,
ನನ್ನ ಲ್ಯಾಂಡ್ ಫೋನ್ಗೆ ಬಂದಿದೆ. ಆ ಮಾತನ್ನು ಹೇಳ್ತೇನೆ, ನನಗೆ ಅಂದರೆ ಹೆಂಡತಿ ಮಕ್ಕಳುಂಟು. ಹೇಗೆ ಬಂತು? ನಾನು ಬಜರಂಗದಲ್ಲಿ ಈ ಅರುಣ್ ಕುಮಾರ್ನೊಟ್ಟಿಗೆ ಪೋಯ, ಈ ಇಟ್ಟು ಪೋಯ ನೆಟ್ಟು ಪೋಯ, ಈ ಅರುಣ್ ಕುಮಾರ್ ಪುತ್ತಿಲನೊಟ್ಟಿಗೆ ಪೋಯ ಅಂತ ಹೇಳುವ ರೀತಿಯಲ್ಲಿ ನನಗೆ ಕಾಲ್ ಬರುದು. ನಾನು ಬಜರಂಗ ಅಂತೇಳಿ, ಈ ನಿನ್ನ ಬುಡದಿನ ಬ್ಯಾರಿಗೂ ಕೊರು, ನಿನ್ನ ಮಗನಿನ ಬ್ಯಾರಿಗೂ ಕೊರು ಅಂತ ರೀತಿಯಲ್ಲಿ ಹೇಳಿಕೆಗಳು ಬಂದಿದೆ ನನಗೆ. ನನ್ನ ನೋವನ್ನು ಹೇಳಿದ ನಾನು ಫಸ್ಟಿಗೆ, ಒಂದು ಹಿಂದೂ ಸಂಘಟನೆಯಲ್ಲಿ ಒಳ್ಳೆದಾಗಬೇಕಂತ ಹೇಳುವಂಥ ದೃಷ್ಟಿಯಿಂದ ಹೊರಗೆ ನಾನು ಸೈಲೆಂಟ್ ಅಂದರೆ ಅದರಲ್ಲಿ ತಡೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಅವರೆಲ್ಲ ಉಪದ್ರವ ಮಾಡುವಾಗ ನಾನು ಹೊರಗೆ ಬಂದಿದ್ದೇನೆ. ಆದರೆ ಹಿಂದುತ್ವ ಅಂತ ಹೇಳುದು ನನ್ನ ಅಂತರಾಳದಲ್ಲಿ ಉಂಟು, ಹೃದಯವಂತಿಕೆಯಲ್ಲಿ ಉಂಟು, ಹೃದಯ ವೈಶಾಲ್ಯತೆ ಉಂಟು. ಬಾಯಿಯಲ್ಲಿ ಮಾತ್ರ ಹಿಂದುತ್ವ ಅಲ್ಲ, ಅದು ನೈಜ ಹಿಂದುತ್ವ ಎಲ್ಲ ಒಳಗೆ ಉಂಟು. ಇವರ ಹಿಂದುತ್ವ ಎಲ್ಲ ಬಾಯಿಯಲ್ಲಿ ಮಾತ್ರ ಇರುವುದು, ಬೋಗಸ್ ಹಿಂದುತ್ವ. ಈ ಶ್ರೀರಾಮಸೇನೆ ಅನ್ನುವಂಥ ಸಂಘಟನೆ, ಇವತ್ತು ನಾನು ಪುತ್ತೂರಿನಲ್ಲಿ ನನ್ನನ್ನು ಪುತ್ತೂರು ತಾಲೂಕು ಶ್ರೀರಾಮಸೇನೆಯ ಸಂಚಾಲಕನನ್ನಾಗಿ ಅರುಣ್ ಕುಮಾರ್ ಪುತ್ತಿಲೆಲ್ಲ ಮಾಡಿದರು. ಅವರು ರಾಜ್ಯ ಸಂಚಾಲಕರಾಗಿದ್ದರು. ಆಮೇಲೆ ಅದರಲ್ಲಿ ರವಿ ಅಂತ ಒಬ್ಬರಿದ್ದರು, ನಿಮಗೆಲ್ಲ ಗೊತ್ತಿರಬಹುದು, ಅವರು ಕೂಡ ಇದ್ದರು. ಇಂಥ ಸಂದರ್ಭದಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಹೋದೆವು. ಅದೇ ರೀತಿ ಮುಂದುವರಿತಾ ಹೋಗುವಂಥ ಸಂದರ್ಭದಲ್ಲಿ ನಾವು ಇಡೀ ಹಿಂದೂ ಸಮಾಜಕ್ಕೆ ನಾವು ಎಷ್ಟೋ ವರ್ಷದಿಂದ ಸಂಘಟನೆಯನ್ನು ಬೆರೆಸಿಕೊಂಡು ಬಂದೆವು. ಪುತ್ತೂರಿನಲ್ಲಿ ಒಂದು ಶನಿಶ್ಚರ ಪೂಜೆಯನ್ನು ಮಾಡುವ, ಇಡೀ ಲೋಕ ಕಲ್ಯಾಣವಾರ್ಥವಾಗಿ ಮಾಡುವ. ಈ ಶನಿಶ್ಚರ ಅಂತ ಹೇಳಿದರೆ ಕಷ್ಟಗಳನ್ನು ದೂರ ಮಾಡುವ ಅಂತ ಹೇಳುದು. ಅಂದರೆ ಈ ಶನಿ ಬರುವುದು ಯಾಕೆ ಅಂತ ಹೇಳಿದರೆ ಬುದ್ಧಿಯನ್ನು ಕೆಡಿಸಲಿಕ್ಕೆ ಬೇಕಾಗಿ ಬರುವಂಥ ಒಂದು ಗ್ರಹ. ನಾವು ಎಲ್ಲರಿಗೆ ಸದ್ಬುದ್ಧಿಯನ್ನು ಕೊಡಲಿ, ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಏಕಮೇವ ದೃಷ್ಟಿಯನ್ನು ಇಟ್ಟುಕೊಂಡು ಪುತ್ತೂರಿನಲ್ಲಿ ಶನಿ ಪೂಜೆಯನ್ನು ನಾವು ನಿಯೋಜನೆ ಮಾಡಿದೆವು. ಎಲ್ಲ ನಿಯೋಜನೆ ಮಾಡಿ ಅದರಲ್ಲಿ ಒಂದು 10 12 ಗೌರವಾನ್ವಿತ ಸ್ವಾಮೀಜಿಗಳನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಆಶೀರ್ವಾದವನ್ನು ನೀಡಿದ್ದಾರೆ. ಭಾರಿ ದೊಡ್ಡ ಒಂದು ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮ ಅಂತ ಹೇಳಿದರೆ ಕಣ್ಣಿನಲ್ಲಿ ಅಷ್ಟು ಖುಷಿಯಾಗುವ, ಕಣ್ಣಿಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಅದರಿಂದಾಗಿ ನಾನು ಈ ಶನಿ ಪೂಜೆ ಮಾಡುವಂಥ ಹೊತ್ತಿನಲ್ಲಿ ದೇವಸ್ಥಾನದಲ್ಲಿ ಹೋಗಿ ಕೂಡ ನಾನು ಪ್ರಯಾರ ಮಾಡಿದ್ದು, ನನ್ನ ವೈಯಕ್ತಿಕ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಪ್ರಯಾಣ ಅಡಗಿದ್ದು, ನಾನು ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ರಾಜಕೀಯದಲ್ಲಿ ನಾನು ಮುಂದೆ ಬರಬೇಕು ಅಥವಾ ಯಾವುದೇ ಬರೋದು ಬೇಡ ಅಂತ ಆಸೆ ನನಗೆ ಇಲ್ಲ. ಈ ಪೂಜೆಯ ಮುಖಾಂತರ ಇಡೀ ಊರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನು ನಾನೇ ಖುದ್ದು ಸಂಚಾಲಕಾಗಿ ನನ್ನನ್ನು ಮುಂದೆ ನಿಂತಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಆಗ ನಾನು ಯಾವುದೇ ಒಂದು ಲೀಡರ್ ಆಗ್ತೇನೆ ಅಥವಾ ದೊಡ್ಡ ಜನ ಆಗ್ತೇನೆ ಅಂತ ಹೇಳುವಂಥ ದೃಷ್ಟಿಯಿಂದ ಅದನ್ನು ಮಾಡಲಿಲ್ಲ. ಒಳ್ಳೆ ಪೂಜೆಯನ್ನು ನಾವು ಮಾಡಿ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಪೂಜೆ ನೆರವೇರಿದಂಥ ಸಂದರ್ಭದಲ್ಲಿ 10 12 ಸ್ವಾಮಿಗಳು ಕೂಡ ಬಂದಿದ್ದಾರೆ. ಉಳ್ಳಿಯ ಎಲ್ಲ ಪಕ್ಷದವರು ಕೂಡ ದೂರ ದೂರದಿಂದ ನೋಡಿದ್ದಾರೆ ಫಂಕ್ಷನನ್ನು. ಆ ರಾಜಕೀಯ ಪಕ್ಷ, ಈ ನಾನು ಯಾವುದೇ ಪಕ್ಷವನ್ನು ದೂರ್ತಾ ಇಲ್ಲ, ಎಲ್ಲ ಪಕ್ಷದವರು ಅಲ್ಲಿ ಬಂದಿದ್ದಾರೆ. ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದು. ಅದೇ ನಾವು ಈ ಶನಿ ಪೂಜೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಶನಿ ಪೂಜೆ ಮಾಡಿ ಆಮೇಲೆ ಈ ಒಂದು ಮೂರ್ತಿಯನ್ನು ಪುತ್ತೂರಿನಿಂದ ಮೆರವಣಿಗೆಯ ಮುಖಾಂತರ ಕೆಮಿಂಜಕ್ಕೆವರೆಗೆ ಮೆರವಣಿಗೆಯ ಮುಖಾಂತರ ಹೋಗುವುದು. ಶನಿ ಪೂಜೆಗೆ ಪರ್ಮಿಷನ್ ಕೇಳುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ವಿರೋಧ ಇತ್ತು, ಅವರಿಗೆ ಕೊಡಬಾರದು ಆಗುವಂಥ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿಂದ ಪ್ರಚೋದನೆ ಹೋಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಎಲ್ಲ ಕೊಟ್ಟಿದ್ದೇನೆ. ಯಾವ ರೀತಿಯ ನಾವು ಎಂಥ ಗಲಭೆ ಆಗದ ರೀತಿಯಲ್ಲಿ ನಾವು ಅದನ್ನು ಮಾಡುತ್ತೇವೆ ಅಂತ ಹೇಳುವಂಥ ಕಂಡೀಷನ್ಗೆ ಕೂಡ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಸಹಿ ಮಾಡಿದ್ದೇವೆ. ಸಂಘಟನೆ ಎಲ್ಲ ಸಂಘಟನೆಯಲ್ಲಿದ್ದಂಥ ಎಲ್ಲರೂ ಹೋಗಿ ಅಲ್ಲಿ ಸಹಿ ಮಾಡಿ ಕೂಡ ಕೊಟ್ಟಿದ್ದೇವೆ. ಆದರೆ ನಮ್ಮ ಕೈಗೆ ಆ ಪರ್ಮಿಷನನ್ನು ಕೊಡಲಿಲ್ಲ ಅವರು, ಪ್ರೊಸೆಷನ್ ಮಾಡಬಾರ್ದು ಅಂತೇಳಿ. ಪೂಜೆ ಮಾಡೋದಕ್ಕೆ ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ, ಟೋಟಲ್ ಇದ್ದದ್ದು ಅಲ್ಲಿಗೆ ಹೋಗಬಾರ್ದು ಅಂತೇಳಿ. ಅದು ಬೇರೆ ಬೇರೆ ರಾಜಕೀಯ ಯಾವ ಪಕ್ಷ ಇದ್ದು ಇದು ಹೇಳುವುದಿಲ್ಲ, ಬೇರೆ ಬೇರೆ ಜನರ ರಾಜಕೀಯ ವ್ಯಕ್ತಿಗಳ ಕೆಲವೊಂದಿಬ್ಬರು ಇದ್ದಾರೆ ಅದರಲ್ಲಿ, ಯಾರಂತ ಹೇಳುವುದಿಲ್ಲ. ಅವರ ಒತ್ತಡದ ಮುಖಾಂತರ ಅದು ನಡೆದಿದೆ, ಕೊಡಬಾರ್ದು, ಅದು ಅರುಣ್ ಕುಮಾರ್ ಪುತ್ತಿಲ್ಲ, ಈ ಸಂಘಟನೆ ಬೃಹದಾಕಾರವಾಗಿ ಬೆಳೀತದೆ ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಕುಂಠಿತ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇನೇ ಇರಲಿ, ಅದೇ ರೀತಿ ಬೆಳಗಿನಿಂದಲೇ ಎಲ್ಲ ಆಗಿದೆ. ಪೂಜೆ ಪುರಸ್ಕಾರಗಳು, ಸ್ವಾಮೀಜಿಗಳ ಹಿತವಚನ, ಅವರ ಉಪದೇಶಗಳೆಲ್ಲ ಆಗಿದೆ. ಆಮೇಲೆ ಮಧ್ಯಾಹ್ನದೊಟ್ಟಿಗೆ ಊಟದ 10,000-30,000 ಜನಗೆ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಆಮೇಲೆ ರಾತ್ರಿ ಹೊತ್ತು ಪ್ರೊಸೆಷನ್ ನಡೆಯುವಂಥ ಹೊತ್ತಿನಲ್ಲಿ, ಅರ್ಥ ಆಯ್ತಾ,
ನನ್ನನ್ನು ವೇದಿಕೆಗೆ ಪೊಲೀಸ್ನವರು ವೇದಿಕೆಯಲ್ಲಿ ನಾನು ಕೂತ್ಕೊಂಡಿದ್ದೇನೆ. ನಾನು ಸ್ವಾಗತ ಭಾಷಣ ಮಾಡಿ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಎರಡು ಮೂರು ಜನ ಬಂದು ನೀವು ಮೇಲೆ ವೇದಿಕೆಯಿಂದ ಕೆಳಗೆ ಬರಬೇಕಂತ ಹೇಳಿದರೆ ಆ ಸಂದರ್ಭದಲ್ಲಿ ನಾನು ಹೋಗಲಿಲ್ಲ, ಮಾತ್ರ ನಾನು ವೇದಿಕೆಯಲ್ಲಿದ್ದೆ. ಅಂದರೆ ಏನೋ ಒಂದು ಹೇಳಲಿಕ್ಕೆ ಅದು ಎಂಥದ್ದು ಗೊತ್ತಿಲ್ಲ ನನಗೆ. ಅದೇ ರೀತಿ ಇದೆಲ್ಲ ಆಯಿತು. ಆಮೇಲೆ ಸ್ಪೀಚ್ ಎಲ್ಲ ಅರುಣ್ ಕುಮಾರ್ ಪುತ್ತಿಲ್ ಅವ್ರದ್ದು, ನಾನು ಶನಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳಿದ್ದೇನೆ. ಆಮೇಲೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಸ್ಪೀಚ್ ಆಯಿತು. ಆವತ್ತಿನಲ್ಲಿ ಪ್ರೊಸೆಷನ್ ಮಾಡಬಾರ್ದು ಅಂತೇಳಿ, ಯಾವ ರೀತಿ ಬಂದಿದ್ದಾರೆ ಅಂತೇಳಿದರೆ ಎಲ್ಲ ಸುತ್ತುವಿನಿಂದ, ಅದು ನಮಗೆ ಹೇಳಲಿಕ್ಕೆ ಒಂದು ಥರ ನೋವಾಗ್ತದೆ. ಎಲ್ಲ ಸುತ್ತಮುತ್ತು ಎಲ್ಲ ಪೊಲೀಸ್ ವ್ಯಾನೇ ಬಂದು ನಿಂತಿದೆ, ಮೆರವಣಿಗೆ ಮಾಡಬಾರ್ದು ಅಂತೇಳಿ. ಆಗ ಪ್ರಮೋದ್ ಮುತಾಲಿಕ್ ಅವರು ಬಂದಿದ್ದರು ಇದೇ ಎಂದು, ಅವರು ಕೂಡ ಒಂದು ನೈಜ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿಕೊಂಡಿರುವಂಥ ವ್ಯಕ್ತಿ. ಅವರು ಬಂದರು, ನೀವು ನಾವು ಪ್ರೊಸೆಷನ್ ಮಾಡಲಿಕ್ಕೆ ಬಿಡದಿದ್ದರೆ ನಾವು ನೀವು ಯಾವ ಎಲ್ಲಿಯವರೆಗೆ ಬಿಡ್ತೀರಿ ಅಲ್ಲಿವರೆಗೆ ನಾವು ಭಜನೆ ಮಾಡುವುದು ಅಂತ ಹೇಳಿದರು. ಭಜನೆಯಲ್ಲಿ ಭಜನೆ ಮಾಡುವುದು, ಈ ಭಜನೆ ಮಾಡುವಂಥ ಹೊತ್ತಿನಲ್ಲಿ ಭಜನೆ ಮಾಡುವವರ ಮೇಲೆ ಲಾಠಿ ಚಾರ್ಜ್ ಆಯಿತು. ಅಲ್ಲಿ ಊಟದ ಏನು ಅಡಿಗೆ ಸಾಮಗ್ರಿ, ರಾತ್ರಿ ಊಟದ ಹೊತ್ತಿಗೆ ಏನೆಲ್ಲ ಪದಾರ್ಥಗಳನ್ನು ಮಾಡಿದ್ದೇವ, ಅನ್ನವನ್ನು ಮಾಡಿದ್ದೇವ ಅಂತ, ಅನ್ನದ ಪಾತ್ರೆಯನ್ನು ಕೂಡ ಎಲ್ಲ ಅಲ್ಲೋಲಗಲ್ಲ ಮಾಡಿದ್ದಾರೆ. ಅಂದರೆ ಅದನ್ನೇನು ಒಂಥರ ಕಾಲಿನಿಂದ ಎಂಥದ್ದು ಅದು ಯಾರಿಗೂ ಒಂದು ಹೇಳಲಿಕ್ಕೆ ಬೇಸರ ಆಗ್ತದೆ. ಇದು ನಾನು ಯಾವುದೇ ಒಂದು ದೂರದ ನಿಮ್ಮ ಇದರಲ್ಲಿ ಬರಬೇಕು, ಚಾನೆಲ್ನಲ್ಲಿ ಬರಬೇಕು ಅಂತ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ. ಅಂದರೆ ಅನ್ನದ ಪಾತ್ರೆಯನ್ನು ಉಡಿ ಮಾಡೋದು ಎಲ್ಲ ಏನೆಲ್ಲ ಉಂಟು, ಸಾಮ್ಯಾನದಿಂದ ಹಿಡಿದು ಚಾರ್ನಿಂದ ಹಿಡಿದು ಎಲ್ಲ ಬಿಸಾಡಿದ್ದಾರೆ. ಅಲ್ಲಿ ಪೆಟ್ಟಿನ ಸುರಿಮಲೆ, ಎಲ್ರಿಗೂ ಲಾಠಿ ಚಾರ್ಜ್, ತುಂಬ ಜನ ಇದ್ದಾರೆ. ನಾನು ಯಾವುದೋ ಒಂದು ಮೂಲೆಯಿಂದ ತಪ್ಪಿಸಿಕೊಂಡು ಬಂದು ರೈಲ್ವೆ ಮಾರ್ಗದಿಂದ ಓಡಿಕೊಂಡು ಬಂದಿದ್ದೆ. ನಾನು ಪುಷ್ಕರಟ್ಟೆಯಲ್ಲಿ ಒಬ್ಬರು ಗಣೇಶ್ ಒಂದು ಅಂಗಡಿ ಉಂಟು, ಅವರು ಮತ್ತು ನಾನು ಅಲ್ಲಿಂದ ಓಡಿಕೊಂಡು ಬಂದೆವು. ಓಡಿಕೊಂಡು ಏನೋ ಅದು ಕೆಲವು ಹೆಣ್ಣು ಹೆಂಗಸರ ಕರಿಮಣಿ ಉದುರಿ ಹೋಗಿದೆ, ಕಾಲೊಂಗಿಲ ಉದುರಿ ಹೋಗಿದೆ. ಎಷ್ಟೋ ಹೆಂಗಸರಲ್ಲೂ ಅಲ್ಲಿ ಗದ್ದೆಯಲ್ಲಿ ಮಾಲಿಂಗೇಶ್ವರನ ಮಹತೋಬಾರ ಮಾಲಿಂಗೇಶ್ವರ ಸನ್ನಿಧಿಯಲ್ಲಿ ಇಂಥ ಒಂದು ಘಟನೆ ಆಯ್ತಲ್ಲ ಅಂತೇಳಿಂದ ನೋವಿನಿಂದ ಕೂಗಿದ್ದಾರೆ. ಕೈಯಿಂದ ಅದೇ ಅಂಗಳಕ್ಕೆ ಕೈಯಿಂದ ನೀವು ಮಣ್ಣು ತಿಂದು ಹೋಗಿ ಅಂತ ಹೇಳುವಂಥ ಶಾಪವನ್ನು ಕೂಡ ಹಾಕಿದ್ದಾರೆ ಅಲ್ಲಿ. ಇದು ನೈಜ ನಾನು ಕಣ್ಣಿನಿಂದ ನೋಡಿದಂಥ ಘಟನೆಯನ್ನು ಹೇಳೋದು. ಅದೇ ರೀತಿ ಕೆಮಿಂಜಕ್ಕೆ ಬಿಡುವುದೇ ಇಲ್ಲ ಅಂತೀವಿ, ನೀವು ಬೇಕಾದರೆ ಅಲ್ಲಿ ಅಂತ ಏನ ಅವರ ಯಾರ ರಾಜಕೀಯ ಪಿತೂರಿಯಿಂದ ನೀವು ಅಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ತಿರ ಉಂಟು, ಅಲ್ಲಿ ಹೋಗಿ ಬೇಕಾದರೆ. ಅದು ಸಂಘಟನೆಯಲ್ಲಿ ಕೇಳಲಿಲ್ಲ, ನಾವು ಏನು ಒಂದು ಈ ರೀತಿ ಒಂದು ಪ್ಲ್ಯಾನ್ ಹಾಕಿದ್ದೇವೆ ಅಲ್ಲಿಗೆ ಹೋಗ್ತೇವೆ ಅಂತ ಹೇಳುವುದನ್ನು ಅವರು ಯಾರು ಬಿಡಲಿಲ್ಲ. ಸಂಘಟನೆಯವರು ನಮಗೆ ಎಲ್ಲಿಗೂ ಬಿಡಲಿಲ್ಲ. ಲಾಸ್ಟಿಗೆ ಏನೋ ಇದು ಪೂಜೆ ಆಗದೆ ಲಾಸ್ಟಿಗೆ ಅವರೇ ಆಗ ಯಾರು ಡಿ ಎಸ್ ಪಿ ಇದ್ರು ಅಂತೇಳಿ ಗೊತ್ತಿಲ್ಲ ನನಗೆ, ಅವರೆಲ್ಲ ಸೇರಿಕೊಂಡು ರಾತ್ರಿಯದ್ದು ಒಂದು ಪೂಜೆ ಎಲ್ಲ ಮಾಡಿದ್ದಾರೆ ಶನಿಗೆ. ಮತ್ತು ಮರು ದಿವಸ ಸಹ ಪೂಜೆ ಮಾಡಿ ಅವರು ವೆಂಕಟರಮಣ ದೇವಸ್ಥಾನದ ಬಾವಿಗೆ ಹಾಕಿದ್ದಾರೆ ಅಂತೆ. ಆ ದೇವಸ್ಥಾನಕ್ಕೆ ಕೂಡ ಈಗ ದೋಷಕ ಅಂತ ಉಂಟಂತೇಳಿ ಪ್ರಶ್ನೆಯಲ್ಲಿ ಬಂದಿದೆ. ಅಲ್ಲಿ ಶನಿಯನ್ನೇ ಅಲ್ಲಿಗೆ ಹಾಕಿದ್ದು ನಾವು ಕೆಲವು ವಿಚಾರಗಳನ್ನು ಕೇಳ್ತಾ ಇದ್ದೇವೆ, ಅದು ನನಗೆ ಎಷ್ಟು ಸತ್ಯ ಅಂತೇಳಿ ಗೊತ್ತಿಲ್ಲ. ಅಂಥ ಮಾತು ಕೂಡ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿ ಅದು ಎಂತ ಗೊತ್ತುಂಟ, ಒಂದು ಜಲಿಯನ್ ವಾಲಾ ಹತ್ಯಾಕಾಂಡ. ಒಂದು ಗಾದೆ ಉಂಟು, ಎಲ್ಲಿ ಭಜನೆ ಆಗ್ತದ ಅಲ್ಲಿ ಅಜನೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವರು ಅಜನೆ ಮಾಡಿದ್ದಾರೆ ಒಂದು, ಅರ್ಥ ಆಯ್ತಾ? ಭಜನೆ ಯಾವ ಮನೆಯಲ್ಲಿ ಭಜನೆ ಮಾಡ್ತದ, ದೇವರ ನಾಮಸ್ಮರಣೆ ಆಗ್ತದ ಅಲ್ಲಿ ಅಜನೆ ಆಗಿದೆ, ಅಜನೆ ಆಗುವುದಿಲ್ಲ ಅಂತ ಹೇಳಿ ಲೆಕ್ಕ. ಅಜನೆ ಮಾಡಿದವರು ಯಾರು ಅಂತೇಳಿ ಈಗೆಲ್ಲ ಗೊತ್ತಾಗ್ತಾ ಉಂಟು. ಮೊನ್ನೆಯನ್ನು ನಾನು ನೋಡಿದೆ, ನನ್ನ ಮೊಬೈಲ್ಗೆ ಯಾರು ಕಲಿಸಿದ್ರು, ಅವತ್ತು ಶನಿ ಪೂಜೆಯ ಸಂದರ್ಭದಲ್ಲಿ ಅವರ ಶನಿ ಬಿಡಿಸಿದ್ದೇವೆ ಅಂತ ಹೇಳ್ತಾರೆ. ನಮಗೆ ಶನಿ ಬಿಟ್ಟಿದೆ ಓಕೆ, ಆದರೆ ಶನಿ ಪೂಜೆ ಮಾಡಿ ಶನಿ ಈ ಹಿಂದೂ ಸಂಘಟನೆ ಹೋಗಿ ನನಗೆ ಯಾರಿಗೂ ಕಷ್ಟ ಆಗಲಿಲ್ಲ, ಅರುಣ್ ಕುಮಾರಿ ಪುತ್ತಿಲಿಗೆ ಕಷ್ಟ ಆಗಲಿಲ್ಲ, ನನಗೆ ಕಷ್ಟ ಆಗಲಿಲ್ಲ, ಏನು ಕಷ್ಟ ಆಗಲಿಲ್ಲ, ಬೇಡದ ಮಾತನ್ನೆಲ್ಲ ಕೇಳಿಕೊಂಡಿದ್ದೇವೆ ಅಷ್ಟೇ. ಆದರೆ ನೋವಾಗಲಿಲ್ಲ ನಮಗೆ. ಹಿಂದೂ ಸಂಘಟನೆ ಒಳ್ಳೆಯದಾಗಬೇಕು, ಒಂದು ನೈಜ ಹಿಂದುತ್ವ ಬರಬೇಕು, ಹಿಂದೂ ಜನಗಂಗಕ್ಕೆ ಒಳ್ಳೆಯದು ಮಾಡಬೇಕಂತ ಇಲ್ಲುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದ್ದು. ಅದೇ ರೀತಿ ಉಂಟ ಬೇರೆ ಬೇರೆ ರೀತಿಯಲ್ಲೆಲ್ಲ ಇದು ಮಾಡೋದು, ಫೋನ್ ಕರೆಯೋದು ಇದು ಆಮೇಲೆ ಕೂಡ ಎಲ್ಲ ಬರ್ತಾ ಇತ್ತು. ಅದು ನಾನು ಹೇಳೋದಿಲ್ಲ, ನಾನು ತುಂಬ ಅನುಭವ ಮಾಡಿದ್ದೇನೆ. ಅದು ಅರುಣ್ ಕುಮಾರ್ ಗೊತ್ತಿಲ್ಲ ಮಾಡಿರ್ಬೋದು. ಆಮೇಲೆ ನಾನು ರಾತ್ರಿ ಹೊತ್ತು ಆಮೇಲೆ ಪೂಜೆ ಎಲ್ಲ ಮುಗ್ದ ಮೇಲೆ ಇಲ್ಲಿ ಇಡೀ ನನ್ನ ಮನೆಯ ಸುತ್ತ
ಅಲ್ಲಿ ಪುನಃ ಅಣ್ಣನ ಮನೆ ತಂದೆ ಆಚೆ ಮನೆಯಲ್ಲಿದ್ದರು, ಅದರ ಸುತ್ತ ನನ್ನ ಹಟ್ಟಿಯ ಸುತ್ತ ಎಲ್ಲ ಪೊಲೀಸ್ ಎಲ್ಲ ಬಂದಿತ್ತು. ನಾನು ಪುಣ್ಯದಲ್ಲಿ ನನಗೆ ಗೊತ್ತಾಯಿತು, ನಾನು ಇಲ್ಲಿಂದ ನಾನು ಅವರು ಬರುವಂಥ ಸಂದರ್ಭದಲ್ಲಿ ಇಲ್ಲಿಯೇ ಇದ್ದೆ. ಅಲ್ಲಿ ವಿಸಿಲ್ ಇಲ್ಲಿಂದ ಇಳಿದು ಸೀದಾ ಹೋದೆ ನನ್ನ ಚಿಕ್ಕ ತಾಯಿಯ ಮನೆಗೆ ಹೋದೆ. ಮರು ದಿವಸ ಬೇಲಿಗೆ ಸೀದಾ ಹೋಗಿ ನನ್ನ ಪಡೀಲಿಗೆ ಹೋಗಿ ಅಲ್ಲಿ ಒಂದು ಮನೆಯಲ್ಲಿ ಸೇರಿಕೊಂಡು ಬಿಟ್ಟೆ. 15 ದಿವಸ ಆದ ಮೇಲೆ ರೆಗ್ಯುಲರ್ ಬೇಲಿನಲ್ಲಿ ನಾನು ಬಂದೆ. ನಾನು ಯಾವುದೇ ಒಂದು ಭೇದದ ವರ್ಷದ್ರಲ್ಲಿ ಮಾತಾಡಲಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿನವರಿಗೆ ಏನು ಮಾತಾಡಲಿಲ್ಲ, ಒಂದು ಪತ್ರಕರ್ತ ಮಿತ್ರರಿಗೆ ಕೂಡ ಎಂಥ ಒಂದು ಬೇಡದ ಮಾತಾಡಲಿಲ್ಲ. ಅರುಣರಿಗೆ ನೋವಾಗಿ ಲಾಸ್ಟ್ ಮೂಮೆಂಟ್ ಆಗಿ ಹೇಗೆ ಮಾಡುವಾಗ ಏನಾದರೂ ನೋವಿನ ಮಾತುಗಳನ್ನು ನುಡಿಗಳನ್ನು ಆಡಿರ್ಬೋದು, ಆದರೂ ಅಲ್ಲಿ ಮಾತಾಡುವಂಥ ಒಂದು ವಾತಾವರಣ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದೊಂದು ರಾಜಕೀಯ ಪಿತೂರಿಂದಲೇ ಆದ್ದು. ಅರುಣ್ ಕುಮಾರ್ ಪುತ್ತಿಲ ಈ ರಾಮಸೇನೆ ಹಿಂದೂಗಳಿಂದಲೇ ಹಿಂದೂ ಸಂಘಟನೆ ಮೇಲೆ ಸವಾರಿ, ನೈಜ ಹಿಂದುತ್ವ ಅಂತ ಹೇಳುವಂಥ ಪಾರ್ಟಿಯವರಿಂದಲೇ ತೊಂದರೆಯಾಗಿದೆ. ಅದರಲ್ಲಿ ನಾನು ಯಾವ ಪಾರ್ಟಿ ಅಂತ ನೀವು ಈಗ ಕೇಳಿದರೆ ನಾನು ಫಸ್ಟಿಗೆ ಹೇಳ್ತೇನೆ, ನಾನು ಯಾವ ಪಾರ್ಟಿ ಅಂತ ಹೇಳಿದರೆ ನನ್ನನ್ನು ಕಾಂಗ್ರೆಸ್ಸಿನವರು ಸಹ ಎಂಗ್ಲನ ಪಾರ್ಟಿ ಅಂತ ಹೇಳ್ತಾರೆ, BJP ಅವರು ಸಹ ಹೇಳ್ತಾರೆ, ಕಾಂಗ್ರೆಸ್ಸಿನವರು ಸಹ ಹೇಳ್ತಾರೆ. ನಾನು ಯಾವ ಪಾರ್ಟಿಯವರೊಟ್ಟಿಗೆ ಹೋಗಲಿಲ್ಲ. ಯಾರಾದರೂ ಹೇಳಿ ಅವರು ಚೀಟು ಕೊಟ್ಟು ಹೋಗಿದ್ದಾರೆ, ಅವರೊಟ್ಟಿಗೆ ಹೋಗಿದ್ದಾರೆ, ಇವರೊಟ್ಟಿಗೆ ಹೋಗಿದ್ದಾರೆ ಅಂತೇಳಿ ನೋವಾಗಿದೆ, ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೇನೆ. ಅರುಣ್ ಕುಮಾರ್ ಪುತ್ತಿಲನಂತವರು ನಿಂತರೆ ಮೊನ್ನೆ ಕೇಳಿದರು ನನಗೆ, ಅರುಣ್ ಕುಮಾರ್ ಪುತ್ತಿಲಾಗಿ ಇವರು ಸೀಟು ಓಟು ಕೊರ್ಪಾರ ಅಂತೇಳಿ. ಅರುಣ್ ಸಿ ಕುಮಾರ್ ಪುತ್ತಿಲಾಗ್ಲ ಕೊರಂದು ನಂಚಿನ ಒಂಜು ಓಟು ಉಂಡ ಅಂತ ಕೇಳಿದೆ. ನಾನು ಸತ್ಯ ಹೇಳೋದಾದರೆ ಪುತ್ತೂರಿನಲ್ಲಿ ಯಾವ ಪಾರ್ಟಿ ಕೂಡ ಬರಬಾರ್ದು. ಒಂದು ಪಕ್ಷೇತರವಾಗಿ ನಿಂತು ಒಂದು ಹಿಂದೂ ಸಮಾಜಕ್ಕೆ ಕೊಡುಗೆಯಾಗಿ ನಿಂತಂಥ ಎಲ್ಲ ಇಡೀ ಪುತ್ತೂರಿನ ಜನತೆಯಲ್ಲಿ ನಾನು ಕೂಡ ಕೇಳ್ತಾ ಇದ್ದೇನೆ, ಇಡೀ ಪುತ್ತೂರಿನ ಜನತೆ ಪ್ರತಿಯೊಂದು ಹಿಂದೂ ಅಂತ ಇರುವ ಮನೆ ಪ್ರತಿಯೊಬ್ಬರು ಅರುಣ್ ಕುಮಾರ್ ಪುತ್ತೂರಲ್ಲಿಗೆ ಒಟ್ಟುಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಅಲ್ಲ, ಅಂದರೆ ಒಂದು ಎಷ್ಟು ಒಂದು ಒಳ್ಳೆ ಹುಡುಕ ಅಂತ ಹೇಳಿದರೆ ಏನೇನು ಸುಮ್ಮನೆ ಇಲ್ಲದೆ ಅವರು ಮೇಲೆ ಬರುವಾಗ ಬೇರೆ ಬೇರೆ ರೀತಿಯ ಅಪಪ್ರಚಾರ ಮಾಡಬಹುದು. ಆದರೆ 12 ಗಂಟೆಗೆ ಕರೆದ್ರು ಹುಟ್ಟಂಥ ಕಂಬೈಯಲ್ಲಿ ಬಂದು ನಿಲ್ಲುವಂಥ ಜನ ಅದು. ಹಾಗಾಗಿ ಅವರ ಸಂಘಟನೆಯೊಟ್ಟಿಗೆ ನಾವು ಹೋದ್ದು. ಆ ಸಂಘಟನೆಯನ್ನು ಬೆಳೆಯಬಾರ್ಬಂತೇಳುವಂಥದ್ದು ತುಂಬ ಜನ ಇದ್ದಾರೆ. ನಾನು ಆ ಶನಿ ಪೂಜೆಯ ಸಂದರ್ಭದಲ್ಲಿ ಈ ಶನಿ ಪೂಜೆಯ ಪತ್ರವನ್ನು ಕೆಲವರ ಪಾರ್ಟಿ ಉಂಟಲ್ಲ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೋಗೋದಿಲ್ಲ, ಅವರಲ್ಲಿ ಕೊಡುವಾಗ ಅವರ ಮುಖ ಅವರ ಹಾವಭಾವ ಆಗುವುದು, ಅವರ ನಮ್ಮನ್ನೊಂದು ನೋಡುವ ರೀತಿ ಆಗಲೇ ಸರಿ ಇರಲಿಲ್ಲ. ನಿಕ್ಕು ಬೋಡ ಅಂತ ಕೇಳಿದ್ದಾರೆ, ಹಾಗಾದರೆ ನಿಮಗೆ ಬೇಡ ಅಂತ ಕೇಳಿದೆ ನಾನು. ನಿನಗೆ ಇದು ಬೇಕಾ ಅಂತೇಳಿ ಕೇಳಿದರೆ ಅದು ನನಗೆ ಹಿಂದುತ್ವ ಬೇಕು, ಹಾಗಾದರೆ ನಿಮಗೆ ಹಿಂದುತ್ವ ಬೇಡ ಅಂತ ಕೂಡ ಹೇಳಿದ್ದೇನೆ ನಾನು. ನಾನು ಜೋರಂತೆ ಇಲ್ಲ, ನಂದು ಯಾವುದೇ ಮಾತು ಬರುವುದಿದ್ದರೂ ಅದು ಭಾವನಾತ್ಮಕವಾಗಿ ಬರುವುದು, ಮನಪೂರ್ವಕ ಬರುವುದು, ಯಾವುದೇ ಸ್ವಾರ್ಥ ಇಟ್ಟುಕೊಂಡು ನಾನು ಮಾತಾಡುವುದಿಲ್ಲ. ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಒಂದು ಓಟಿಗೆ ಕೂಡ ನಿಲ್ಲುವುದಿಲ್ಲ. ಹಾಗಂತೇಳಿದರೆ ಹಿಂದುತ್ವ ನನ್ನ ಜೀವಾತ್ಮ, ಅದು ಗ್ಯಾರಂಟಿ. ನನ್ನನ್ನು BJP ಅಂತ ಹೇಳಿ ಕಾಂಗ್ರೆಸ್ ಅಂತ ಹೇಳಿ ಅದು ನನ್ನ ಜೀವಾತ್ಮ, ಅವರದೇ ಬಾಕಿಯವರದೇ ಅಂತೇಳಿ ಗೊತ್ತಿಲ್ಲ. ನಾನು ಅಂಥ ಭಾವನೆಯನ್ನು ಇಟ್ಟುಕೊಂಡು ಆದರೆ ಟೋಟಲಿ ಅದೊಂದು ಜಲಿಯನ್ವಾಲಾ ಹತ್ಯಾಕಾಂಡ, ಮಹಿಳೆಯರಿಗೆ ಮೇಲೆ ದೌರ್ಜನ್ಯ, ಅನ್ನದ ಪಾತ್ರೆಯನ್ನು ಬಿಸಾಡುವುದು, ಪದಾರ್ಥವನ್ನು ಬಿಸಾಡುವುದು, ಏನು ಕಣ್ಣಿಗೆ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಕಾಣ್ತಾ ಉಂಟು, ಕಣ್ಣಿನಲ್ಲಿ ರಕ್ತ ಬರ್ತಾ ಉಂಟು, ಕಣ್ಣೀರನ್ನು ಬರುವುದಿಲ್ಲ, ಕಣ್ಣಿನಲ್ಲಿ ರಕ್ತ ಬರ್ತಾ ಉಂಟು. ಆ ಘಟನೆ ನೋಡುವಾಗ ಬೇಕಾ ಎಂತ ಒಂದು ಪೂಜೆ ಮಾಡುವುದು? ಈ ಭಾರತ ದೇಶದಲ್ಲಿ ಸನಾತನವಾದ ಹಿಂದೂ ಧರ್ಮದಲ್ಲಿ ಒಂದು ಪೂಜೆ ಮಾಡುವಾಗ ಇವತ್ತು ಪೊಲೀಸ್ನಿಂದ ಪರ್ಮಿಷನ್ ತೆಕ್ಕೊಂಡು ನಾವು ಪೂಜೆ ಮಾಡಬೇಕಾ? ದೇವರ ಪೂಜೆ ಮಾಡಲಿಕ್ಕೆ ನಾವು ಪರ್ಮಿಷನ್ ತೆಕ್ಕೊಳ್ಬೇಕಾ? ಬಾರಿ ಬಾರಿ ಮಾತಾಡ್ತಾರಲ್ಲ ಈ ರಾಜಕಾರಣಿಗಳು, ಒಂದು ಪೂಜೆ ಮಾಡುವಂಥ ಹೊತ್ತಿನಲ್ಲಿ ಎಷ್ಟು ಜಸ್ಟ ಜನರಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟು ಕೊಟ್ಟು ಅದಕ್ಕೆ ಒಂದು ಪರ್ಮಿಷನ್ ಇಲ್ಲ ಅಂತ ಹೇಳಿದರೆ ಎಂಥ ಹಿಂದುತ್ವ? ನಮ್ಮದು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ, ಸನಾತನ ಹಿಂದೂ ಧರ್ಮ. ಅವರೇ ರಾಜಕಾರಣಿಗಳೇ ಮಾತಾಡ್ತಾರೆ ಓಟು ಬರುವಾಗ ನಾವು ಪರ್ಮಿಷನ್ ತೆಕ್ಕೊಂಡು ಇಲ್ಲಿ ಪೂಜೆ ಮಾಡುವಾಗ ಆಗ್ತದೆ ಅಂತೇಳಿ ಅವರೇ ಮಾತಾಡ್ತಾರೆ. ಅವರಿಗೆ ಈಗ ಇಂಥ ಮತದಾನ ಕೇಳುವ ಹೊತ್ತಿನಲ್ಲಿ ಅದು ಅವರಿಗೆ ಬರುವುದಿಲ್ವಾ? ಒಂದು ಹಿಂದೂ ಅವತ್ತು ನೋಡಿ, ಇಲ್ಲಿ ಮೃತ್ಯುಂಜಯ ದೇವಸ್ಥಾನದಲ್ಲಿ ಶನಿ ಪೂಜೆ ಮಾಡುವಾಗ ಪರ್ಮಿಷನ್ ಕೊಡಲಿಲ್ಲ, ಅಲ್ಲಿ ಅಲ್ಲಿ ಹೈಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಕ್ಕೊಂಡು ಬಂದಿದ್ದಾರೆ. ಅಂಥ ದುರಂತ ಬೇಕಾ ನಮಗೆ? ಅರುಣನ್ನು ಅಲ್ಲಿ ಅವರಲ್ಲಿ ಒಂದು ಆಲ್ಟೋ ಗಾಡಿ ಇತ್ತು, ಕಪ್ಪು ಆಲ್ಟೋ ಗಾಡಿ, ಅವರನ್ನು ಸಿಕ್ಕಿದ್ರೆ ಎನ್ಕೌಂಟರ್ ಮಾಡಬೇಕಂತ ರೀತಿಯಲ್ಲಿ ಆ ಮೂಮೆಂಟಿನಲ್ಲಿ ಆಗಿದೆ. ಯಾವ ರೀತಿ ಎಸ್ಕೇಪ್ ಆಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಒಂದು ಆಲ್ಟೋ ಕಾರು ಅವರ ಕಾರು ಇದಾಗಿದೆ, ನನ್ನದು ಸ್ಕೂಟರ್. ನಾನು ಕೂಡ ಶನಿ ಪೂಜೆ ಬಂದು ಮನೆಗೆ ಬಂದಿದ್ದೇನೆ,
ಮನೆಗೆ ಬರುವಾಗ ನನ್ನದು ಬ್ಲ್ಯಾಕ್ ಆ್ಯಕ್ಟಿವ ಸ್ಕೂಟರ್ ಇತ್ತು, ಅದನ್ನು ಎತ್ತಿಕೊಂಡು ಹೋಗಿದ್ದಾರೆ ಎಲ್ಲರ ವೆಹಿಕಲ್ ಸ್ಟೇಷನ್ನಲ್ಲಿ. ಅಲ್ಲಿ ಶನಿ ಪೂಜೆ ಸ್ಥಳದಲ್ಲಿ ಸಿಕ್ಕಿದ್ದಲ್ಲ, ನಾನು ಮನೆಗೆ ಬಂದಿದ್ದೇನೆ, ಮನೆಯಿಂದ ಎತ್ತಿಕೊಂಡು ಹೋಗಿದ್ದಾರೆ ಅದನ್ನು. ಅರುಣ್ ಕುಮಾರ್ ಪುತ್ತಿರ ಎಲ್ಲಿ ಹೋಗಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಿದ್ರೆ ಗೊತ್ತಿಲ್ಲ, ಸಿಕ್ತಿದ್ರೆ ಅರುಣ್ ಕುಮಾರ್ ಪುತ್ತಿರ ಇರ್ತಿರಲಿಲ್ಲ, ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲೇ ಮುಗಿಸ್ಬೇಕಂತ ಇತ್ತದು. ಒಂದು 180 ಜನರ ಮೇಲೆ ಕೇಸಾಯಿತು, ಎಷ್ಟೋ ಜನರ ಮೇಲೆ ಕೇಸಾಗಿ ಎಷ್ಟೋ ಜನರಿಗೆ ಬೇಲ್ಗೆ ತುಂಬ ಕಷ್ಟ ಆಗಿದೆ. ಅದರಲ್ಲಿ ಎಲ್ಲೆಲ್ಲ ಹೋಗಿ ಕೆಲವರು ಪಿ ಪಿ ಎಗ್ಡೆ ಅಲ್ಲಿ ಹೋಗಿದ್ದಾರೆ, ನಾನು ನಾರಾಯಣ್ ಪೂಜಾರಿ ಅಂತೇಳಿ ಅವರಲ್ಲಿ ಹೋಗಿ ಮಾಡಿದೆ ನಾನಂತ ಹೇಳಿದರೆ ಒಂದು ಟೋಟಲಿ ನನಗೆ ಹೆದರಿಕೆ ಆಯಿತು. ನಾನು ನನ್ನಷ್ಟಕ್ಕೆ ಹೋದೆ, ಎಲ್ಲಿಂದ ಮಾಡಿ ನನ್ನ ಭಾವ ಹೋಗಿ ಅಲ್ಲಿ ಇದು ಮಾಡಿದ್ದಾರೆ. ಒಂದು ಇಷ್ಟು ಸಂಘಟನೆ, ಎಷ್ಟು ಒಂದು ಜಾಮೀನಿಗೆ ಎಷ್ಟೋ ಜನ ಹಿಂದೂಗಳಿದ್ದಾರೆ, ಹಿಂದೂಗಳಿಗೆ ಒಂದು ಜಾಮೀನು ಕೊಡಲಿಕ್ಕೆ ಅವರು ಬರುವುದಿಲ್ಲ. ಯಾರು ಕೂಡ ಎಲ್ಲ ಮಾತಾಡ್ತಾರೆ ಹಿಂದುತ್ವದ ಬಗ್ಗೆ. ನಾನು ಹೇಳಿದ್ದು ನಿಮಗೆ, ಹಿಂದೂಗಳಿಗೆ ಹಿಂದೂಗಳೇ ಜಾಮೀನು ಕೊಡಲಿಕ್ಕೆ ಬರುವುದಿಲ್ಲ, ಎಲ್ಲ ಮಾತಾಡ್ತಾರೆ ಇವರು. ಹಾಂ, ಆಮೇಲೆ ನೋಡಿ, 180 ಜನರ ಮೇಲೆ ಕೇಸಾಯಿತು, ಎಷ್ಟೋ ಜನಕ್ಕೆ ಒಂದು 2-3 ಜನರಿಗೆ KSRTCಯಲ್ಲಿ ಉದ್ಯೋಗ ಕೂಡ ಆಗಿತ್ತು, ಅವರಿಗೆ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಕೆಲವರಿಗೆ ಫಾರಿನ್ಗೆ ಹೋಗ್ಲಿಕ್ಕಿತ್ತು, ಅವರಿಗೆ ಫಾರಿನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇದು ಈ ಕೇಸ್ ಉಂಟಲ್ಲ, ಸುಮ್ಮನೆ ಇಲ್ಲದೆ 7 ವರ್ಷ, 7.5 ಶನಿ ಅಂತ ಹೇಳ್ತಾರೆ, 7.5 ವರ್ಷ ಆಗಿದೆ ಅದು ಮುಗಿಯುವಾಗ. ಅಂದರೆ ಬೇಗ ಮುಗಿಬೇಕಿತ್ತು, ಅದರಲ್ಲಿ ಏನಿಲ್ಲ. ನಾನು ಎಂಥದೇ ಉದ್ರೇಕಕಾರಿ ಭಾಷಣ ಮಾಡಲಿಲ್ಲ, ಅದರಲ್ಲಿ 7-8 ನಮೂನೆಯ ಕಾಲಮಿನಲ್ಲಿ ಹಾಕಿದ್ದಾರೆ, ಶಾಂತಿ ಭಂಗ, ಏನು ಉದ್ರೇಕಗಾರಿ ಭಾಷಣ ನಾನು ಮಾಡಲೇ ಇಲ್ಲ, ಅಂಥದ್ದು ಮಾಡಲೇ ಇಲ್ಲ, ಉದ್ರೇಕಗಾರಿ ಭಾಷಣವೇ ಮಾಡಲಿಲ್ಲ. ನಾನು ಶನೀಶ್ವರನ ಬಗ್ಗೆ ಹೇಳಿದ್ದೇನೆ, ನನಗೆ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ಅಭಿರುಚಿ ಇತ್ತು, ಶನಿಯ ಬಗ್ಗೆ ಮಾತ್ರ ಹೇಳಿದ್ದೇನೆ ನಾನು, ಬೇರೆ ಏನು ಮಾತಾಡಲಿಲ್ಲ. ಆದರೆ ಏನೆಲ್ಲ ಕೇಸ್ ಉಂಟು ಅದನ್ನೆಲ್ಲ ಬರೆದಿದ್ದಾರೆ ಅಂಥ ಸಂದರ್ಭದಲ್ಲಿ. ಅವತ್ತು ನಮಗೆ ಒಂದು ಮೆರವಣಿಗೆ ಮಾಡಲಿಕ್ಕೆ ಬಿಡಲಿಲ್ಲ, ಯಾವುದೇ ಪೂಜಾ ಕಾರ್ಯಕ್ರಮ ಎಲ್ಲ ಎಲ್ಲ ಏನೂ ಇಲ್ಲ, ಪ್ರಸಾದ ಕೂಡ ವಿತರಣೆ ಮಾಡಲಿಕ್ಕೆ ಬಿಡಲಿಲ್ಲ, ಅದೆಲ್ಲ ಬಿರಲಿ. ಈ ಎಲ್ಲ ನೋವಿನಿಂದ ಮರುದಿವಸ ಅವರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ರವಿಸ್ತಂತ್ರಿಯವರ, ನಾವೆಲ್ಲ ಸಂಘಟನೆಯ ಸಂಘಟಕರೆಲ್ಲ ಅವರೊಟ್ಟಿಗೆ ಹೋಗಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರೇಯರ್ ಮಾಡಿ ಒಂದು 3 ಸುತ್ತು ಬಂದು ತೆಂಗಿನಕಾಯಿ ಹೊಡೆದು ಹೇಳಿದ್ದಾರೆ ಅವರು. ಇಂಥ ಇದಕ್ಕೆ ಯಾರು ಅಡ್ಡಿಯನ್ನು ಒಡ್ಡಿದಾರ, ಇದು ಈ ಕಾರ್ಯಕ್ರಮ ಭಂಗ ಆಗಬೇಕಂತೇಳಿ ಯಾರು ನೆನೆಸಿದ್ದಾರ ಅವರಿಗೆ ಆ ಶನಿದೇವರೇ ಕೊಡಬೇಕು, ಆ ಮಾಲಿಂಗೇಶ್ವರನೇ ಅವರಿಗೆ ಒಳ್ಳೆ ಬುದ್ಧಿ ಕೊಡಬೇಕು, ಅದರದ್ದು ಇದರ ಫಲ ಅವರಿಗೆ ಗೊತ್ತಾಗಲಿ ಅಂತೇಳಿ ಅವರು ಪ್ರಾರ್ಥನೆ ಮಾಡಿದ್ದಾರೆ.